ಮಕ್ಕಳೇ ಮತ್ತು ಅಧ್ಯಾಪಕರೇ ಈ ವೇದಿಕೆ ಮುಂಭಾಗದಲ್ಲಿ ಕಣ್ಣು ಕೋರೈಸ್ತಕ್ಕಂಥ ವಿದ್ಯುತ್ ದ್ವೀಪಗಳು ಜಗಮಗಿಸ್ತಾ ಇದ್ದಾವೆ ಕೆಳಗೆ ಕೂತ್ ನೋಡುವಾಗ ಆ ವಿದ್ಯುತ್ ದೀಪಗಳಿಗಿಂತಲೂ ಹೆಚ್ಚಿನ ಜಗಮಗಿಸ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮನ ನಮ್ಮ ಸಿರಿಗೆರೆಯ ಕಾಲೇಜು ಶಾಲಾ ಕಾಲೇಜಿನ ಮಕ್ಕಳು ಇಲ್ಲಿ ವೇದಿಕೆಯ ಮೇಲೆ ಅಭಿನಯಿಸಿ ತೋರಿಸಿದ್ದಾರೆ ಅದಕ್ಕೆ ಎಲ್ ನಾವು ಅವರನ್ನು ಅಭಿನಂದಿಸದೆ ಬಯಸ್ತೇವೆ ಅದ್ಭುತವಾದ ಸಾಧನೆ ಮಾಡಿದ್ದಾರೆ ಮಕ್ಕಳು ನೀವೆಲ್ಲ ನೃತ್ಯ ಇರಬಹುದು ಅಭಿನಯ ಮತ್ತು ಭಾಷಣ ಸಹ ಎಷ್ಟು ಚೆನ್ನಾಗಿ ಮಕ್ಕಳು ಮಾತನಾಡಿದರು ಕನ್ನಡವನ್ನು ಕೊರತು ಇಲ್ಲಿ ಮಾ ನಿನ್ನೆನೋ ಒಬ್ಬ ವಿದ್ಯಾರ್ಥಿ ಮಾತನಾಡಿದೆ ಇವತ್ತು ಒಬ್ಬ ಹುಡುಗಿ ಮಾತಾಡಿದ್ಲು ಕನ್ನಡದ ಅಸ್ಮಿತೆ ಅಂತ ಹೇಳಿ ಅಸ್ಮಿತಾ ಶಬ್ದ ಏನು ಅಂತ ಅರ್ಥ ಗೊತ್ತಾ ನಿಮಗೆ ಅದು ಸಂಸ್ಕೃತ ಪದ ಅಸ್ಮಿ ಅಂತ ಅದು ಕ್ರಿಯಾಪದ ಅಸ್ಮಿ ಅಂದರೆ ನಾನು ಇದ್ದೇನೆ ಅಂತ ಅಸ್ಮಿತಾ ಅಂದರೆ ಐನೆಸ್ ಇರುವ ಭಾವ ನನ್ನತನ ಅಂತ ಅರ್ಥ ಸಂಸ್ಕೃತದಲ್ಲಿ ಅಸ್ಮಿತಾ ಶಬ್ದಕ್ಕೆ ಅಷ್ಟು ಒಳ್ಳೆಯ ಅರ್ಥ ಇಲ್ಲ ಸಂಸ್ಕೃತದ ಶಬ್ದಗಳು ಕನ್ನಡಕ್ಕೆ ಎರವಲಾಗಿ ಬಂದಾಗ ಕನ್ನಡ ತನ್ನದೇ ಆದ ಅರ್ಥವನ್ನು ಕನ್ನಡ ಭಾಷೆ ಆ ಸಂಸ್ಕೃತ ಪದಗಳಿಗೆ ಒಂದು ವಿಶಿಷ್ಟ ಅರ್ಥವನ್ನು ಕೊಟ್ಟಿದೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇವೆ ಅಸ್ಮಿ ಇದು ಭಾವ ಒಂದು ರೀತಿ ಭಾವ ಅದು ಸಂಸ್ಕೃತದಲ್ಲಿ ನೀವು ಕೇಳಿದಿರಿ ಯಾವುದು ಪತಂಜಲಿಯ ಯೋಗ ಸೂತ್ರ ಅದರಲ್ಲಿ ಎರಡನೇ ಪಾದದಲ್ಲಿ ಎಷ್ಟನೇ ಸೂತ್ರ ಅದು ಎರಡನೇ ಪಾದದಲ್ಲಿ ಮೂರನೇ ಸೂತ್ರ ಅವಿದ್ಯಾ ಅಸ್ಮಿತಾ ರಾಗದ್ವೇಷ ಅಭಿನಿವೇಶ ಅಂತ ಐದು ಕ್ಲೇಶಗಳು ಅಂತ ರಾಗದ್ವೇಷ ನೆಗೆಟಿವ್ ಅರ್ಥ ಇದೆ ಹಾಗೆಯೇ ಅವಿದ್ಯಾ ನೆಗೆಟಿವ್ ಅರ್ಥ ಇದೆ ಅಸ್ಮಿತಾ ಇದಕ್ಕೂ ನೆಗೆಟಿವ್ ಅರ್ಥ ಇದೆ ಸಂಸ್ಕೃತದಲ್ಲಿ ಆದರೆ ಕನ್ನಡದಲ್ಲಿ ಅಸ್ಮಿತಾ ಅಂದರೆ ಐನೆಸ್ ಅಂದರೆ ನನ್ನತನ ಅಂತ ಹೇಳಿ ನಾನಿದ್ದೇನೆ ಇನ್ನೊಬ್ರು ಯಾರಾದರೂ ನಾನು ಉಪೇಕ್ಷೆ ಮಾಡಿದರೆ ನಾನಿದ್ದೇನೆ ಅಂತ ಅಸರ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಅಸರ್ಷನ್ ಕನ್ನಡದಲ್ಲಿ ಅಸ್ಮಿತಾ ಶಬ್ದಕ್ಕೆ ಪಾಸಿಟಿವ್ ಸೆನ್ಸನ್ನು ಕೊಟ್ಟಿದೆ ಕನ್ನಡ ಗರ್ವ ಗರ್ವದಲ್ಲಿ ಎರಡು ಥರ ಇದೆ ಗರ್ ನಾನು ಗ ಕನ್ನಡಿಗ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ಕೊಳ್ತೀನಿ ಅಂತ ಹೇಳ್ತಿರಲ್ಲ ಗರ್ವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅಹಂಕಾರ ಅಂತ ಇದೆ ಕನ್ನಡದಲ್ಲಿ ಹೆಮ್ಮೆ ಪದಕ್ಕೆ ಪಾಸಿಟಿವ್ ಸೆನ್ಸ್ ಇದೆ ಅಂಥ ಅರ್ಥವನ್ನು ಈ ನಮ್ಮ ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಒಂದು ವಿಶೇಷ ಅರ್ಥ ಸಂಸ್ಕೃತದಿಂದ ಶಬ್ದಗಳು ಎರವಲಾಗಿ ಬಂದರು ಬೇರೆ ಬೇರೆ ಭಾಷೆಯಿಂದ ಬಂದರೂ ಕೂಡ ಕನ್ನಡಕ್ಕೆ ತನ್ನದೇ ಆದಂಥ ಒಂದು ವಿಶಿಷ್ಟ ಅರ್ಥ ಪದಗಳಲ್ಲಿ ಇರೋದನ್ನು ನಾವು ಮನಗಾಣಬಹುದಾಗಿದೆ ಮಕ್ಕಳಿಗೆ ಬಹಳ ವೇಳೆಯಾಗಿದೆ ನೀವು ತುಂಬ ಒಳ್ಳೆಯ ಸಾಧನೆ ಮಾಡಿದ್ದೀರಿ ಇಲ್ಲಿಗೆ ಬಂದಂಥ ಎಲ್ಲ ಸಾಹಿತಿಗಳು ತುಂಬ ಒಳ್ಳೆಯ ಭಾವವನ್ನು ವ್ಯಕ್ತಪಡಿಸಿ ಹೋಗಿದ್ದಾರೆ ಈಗ ತಾನೇ ಮಾತನಾಡಿದಂಥ ನಮ್ಮ ಚಿಕ್ಕಜಾರು ಪ್ರೌಢಶಾಲೆಯಲ್ಲಿ ಓದಿದಂತಹ ಎಚ್ ಆರ್ ಸ್ವಾಮಿಯವರು ಅವರ ಜೀವನದ ನೆನಪುಗಳನ್ನು ಹಳೆಯ ನೆನಪುಗಳನ್ನು ಅವರು ಮಾಡಿಕೊಂಡರು ಪ್ರಾಶಭ್ಯ ದೊಡ್ಡಗುರುಗಳೇನಾದರೂ ಇದ್ದಿದ್ದರೆ ಈ ಕಾರ್ಯಕ್ರಮ ನೋಡಿ ನಿಮ್ಮ ಒಂದು ಪ್ರತಿಭೆಯನ್ನು ನೋಡಿ ಎಷ್ಟು ಸಂತೋಷ ಪಡ್ತಿದ್ರು ಅಂತ ಅನಿಸುತ್ತೆ ಆದರೆ ನಮ್ಮ ಕಣ್ಮುಂದೆ ಅವರಿಲ್ದೇ ಇದ್ದರೂ ಕೂಡ ಅವರ ಆತ್ಮ ನಿಮ್ಮೆಲ್ಲರನ್ನೂ ಕಣ್ತುಂಬ ನೋಡಿ ಸಂತೋಷ ಇದೆ ಅಂತ ನಮ್ಮ ಭಾವನೆ ನೀವು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಒಳ್ಳೆ ಸಾಧನೆ ಮಾಡಿದ್ದೀರಿ ಇನ್ನು ಕ್ರೀಡೆಯಲ್ಲೂ ಸಹ ಒಂದು ಒಳ್ಳೆಯ ಇನ್ನೊಂದು ಸುದ್ದಿ ಅಂತ ಹೇಳಿದರೆ ನಮ್ಮ ಬೀಲಿಂಗ ಪ್ರ ವಸತಿ ಪ್ರೌಢಶಾಲೆಯಲ್ಲಿ ಇರುವಂಥ ವಿದ್ಯಾರ್ಥಿ ಅಭಿ ಎಲ್ ಎಚ್ ರಾಷ್ಟ್ರ ಮಟ್ಟಕ್ಕೆ ಅವನು ಆರು ಪಾಯಿಂಟ್ ಆರು ಪಾಯಿಂಟ್ ಒಂದು ಏಳು ಮೀಟರ್ ಜಿಗಿದು ರಾಷ್ಟ್ರ ಮಟ್ಟಕ್ಕೆ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆದು ಅವನು ರಾಷ್ಟ್ರ ಮಟ್ಟಕ್ಕೆ ಲಕ್ನೋ ಲಕ್ನೋಗೋ ಎಲ್ಲಿಗೋ ಹೋಗ್ತಾ ಇದ್ದಾನೆ ಅಂತ ನಮಗೆ ವರದಿ ಬಂದು ತುಂಬ ಸಂತೋಷವಾಯಿತು ಮಕ್ಕಳು ನೀವೆಲ್ಲ ಈಗ ಒಂದು ಹದಿಮೂರು ಜನ ಹದಿಮೂರು ಹದಿನಾಲ್ಕು ಜನರು ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದು ನೀವು ಇಲ್ಲಿ ಪ್ರಶಂಸೆಗೆ ಭಾಜನರಾದ್ರಿ ನೂರಕ್ಕೆ ನೂರು ಸಹ ಅದರಲ್ಲಿ ಇನ್ನು ಮುಂದೆ ಏನಾದರೂ ಕೊಡಬೇಕು ಅಂದರೆ ಕನ್ನಡ ಭುವನೇಶ್ವರಿಯ ಇಲ್ಲಿನ ಚಿತ್ರನ ಕೊಡಬೇಕು ಅನಿಸುತ್ತೆ ಯಾಕೆಂದರೆ ಹದಿಮೂರು ಜನರಲ್ಲಿ ಹನ್ನೊಂದು ಜನ ಬರೀ ಹೆಣ್ಮಕ್ಳೇ ಇದ್ರಿ ನೀವು ಇಬ್ಬರು ಮಾತ್ರ ಇಬ್ಬರು ಮಾತ್ರ ಇಬ್ಬರು ಮಾತ್ರ ಹುಡುಗರು ನೀವು ವಿದ್ಯಾರ್ಥಿಗಳು ಹೆಣ್ಮ ಮುಂದಿನ ಈ ಕಾರ್ಯಕ್ರಮದಲ್ಲಿ ಮುಂದಿನ ಪರೀಕ್ಷೆಯಲ್ಲಿ ನೀವು ಸಮನಾಗಿ ಕೊನೆ ಪಕ್ಷ ಸಮನಾಗಿ ನೀವು ಅಂಕಗಳನ್ನು ಪಡೆದು ಅವರು ಆಗಬೇಕು ಅಂತ ಸಾಧನೆ ನೀವು ಮಾಡಿ ಅಂತ ನಾವು ನಿಮಗೆ ಕರೆ ಕೊಡ್ತಾ ಇರೋದು ಆ ಸಾಧನೆ ಮಾಡಬೇಕು ಅಂತಂದರೆ ಹೆಣ್ಣು ಮಕ್ಕಳಲ್ಲಿ ಶಿಸ್ತನ ನೀವು ರೂಢಿಸ್ಕೋಬೇಕು ನಾವು ಹಾಗಾಗಿ ಹಾಸ್ಯ ಮಾಡ್ತಾ ಇರ್ತೀವಿ ತಂದೆ ತಾಯಿಯಂದರು ಹೆಣ್ಣು ಮಕ್ಕಳ ಬೆಳವಣಿಗೆಯಲ್ಲಿ ಮುತ್ತುವರ್ಜಿ ವಹಿಸಿದಷ್ಟು ಗಂಡು ಮಗಳ ಬಗ್ಗೆ ಕಾಳಜಿ ವಹಿಸಲ್ಲ ಸಂಜೆ ಐದಾರು ಗಂಟೆ ಆಗ್ತಿದ್ದಂಗೆ ಮಗಳು ಮನೆಗೆ ಬರ ತಡವಾಗಿ ಬಂದರೆ ಭಾಳ ಗಲಾಟೆ ಮಾಡ್ತಾರೆ ತಾಯಿ ಅಂದ್ರಲ್ಲ ಏನೇ ಇಷ್ಟು ಬೆಳೆದಿದ್ಯಾ ಇಷ್ಟೊತ್ತಾದರೂ ನಿಮ್ಮ ಮನೆಗೆ ಬರ್ ಈಗ ತಡ ಮಾಡ್ಕೊಂಡು ಬರ್ತೀಯಾ ಅಂತ ಗಲಾಟೆ ಮಾಡ್ತಾಳೆ ತಾಯಿ ನಮ್ಮ ಅಣ್ಣ ಬರ್ತಾನಲ್ಲಮ್ಮ ರಾತ್ರಿ ಎಷ್ಟೋ ಹತ್ತು ಹತ್ತು ಹನ್ನೊಂದು ಗಂಟೆ ಮೇಲೆ ಅಂದರೆ ಅವ್ನು ಗಂಡು ಹುಡುಗ ಬಿಡೆ ಅಂತ ಲೈಸೆನ್ಸ್ ಕೊಟ್ಬಿಡ್ತಾರೆ ಗಂಡು ಮಕ್ಕಳಿಗೆ ಇದೇ ದೊಡ್ಡ ದೋಷ ಅಂತ ಅನಿಸುತ್ತೆ ನೀವು ಹುಡ್ರು ಚಪ್ಪಾಳೆ ತಡ್ತಾ ಇದ್ದೀರಾ ಚಪ್ಪಾಳೆ ತಟ್ಬೇಕಾದ್ರೆ ಅವರು ಏನೇ ಇರಲಿ ಮಕ್ಕಳು ನೀವು ಭಾಳ ಖುಷಿಯಿಂದ ಮೂರು ದಿನಗಳ ಕಾಲ ಭಾಳ ಚೆನ್ನಾಗಿತ್ತು ನಿಮ್ಮ ಕಾರ್ಯಕ್ರಮ ಏನಾಯಿತು ಏನಾಯಿತು ಏನು ಆಗಲ್ಲ ಅಲ್ಲಮ್ಮ ಏನು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅನ್ನ ಆ ನಾಯಿ ಅದು ಎಷ್ಟು ಖುಷಿಯಿಂದ ನಿಮ್ಮನ್ನು ನೋಡ್ಲಿಕ್ಕೆ ಬಂದಿದೆ ನೀವು ಅದನ್ನು ಅಟ್ಟಿಸಿ ಓಡಿಸ್ತಾ ಇದ್ದೀರಿ ಒಂದು ಕಥೆ ಇದೆ ಭಾಗವತದಲ್ಲಿ ನಿಮಗೆ ಮಕ್ಕಳು ಇವೆಲ್ಲ ವಿಷಯ ಭಾಳ ಹೊತ್ತಾಗಿಬಿಡ್ತು ಅದನ್ನು ಹೇಳಿ ಮುಗಿಸ್ಬಿಡ್ತೀವಿ ಭಾಗವತದಲ್ಲಿ ಬರುತ್ತೆ ಈ ನಾಯಿ ನೀವು ಕಂಡಿದ್ರಿಂದ ಹೇಳಬೇಕಾಯ್ತು ಒಂದು ಸಾರಿ ನಾಯಿ ದಾರಿಯಲ್ಲಿ ಹೋಗ್ತಾಯಿತ್ತು ಅದಕ್ಕೆ ಭಾಳ ಯಾರೋ ಒಬ್ಬರು ಕಲ್ಲು ಹೊಡೆದು ತುಂಬ ಗಾಯ ಮಾಡಿ ರಕ್ತಸ್ರಾವ ಉಂಟಾಗುತ್ತೆ ಆವಾಗ ನಾಯಿ ಸೀದಾ ರಾಮನತ್ರ ಹೋಗುತ್ತಂತೆ ಇದು ಭಾಗವತದಲ್ಲಿ ಬರುತ್ತೆ ಗ್ರಂಥದಲ್ಲಿ ಹೋಗಿ ನಾನು ನನ್ನ ಪಾಡಿಗೆ ನಾನು ಹೋಗ್ತಾ ಹೋಗ್ತಾಯಿದ್ದೆ ಇಂಥ ಮನುಷ್ಯ ನನಗೆ ಕಲ್ಲು ಹೊಡೆದು ಮೈ ತುಂಬ ಗಾಯ ಮಾಡಿದಾನೆ ನೇನು ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಆಗ ನಾಯ ಆಗ ಶ್ರೀರಾಮ ಕರೆಸ್ತಾನಂಥ ವ್ಯಕ್ತಿನ ವಿಚಾರಣೆ ಮಾಡಿದ ಮೇಲೆ ಅದು ಅವನು ತಪ್ಪು ಮಾಡಿದ್ದಾನೆ ನಾಯಿ ತನ್ನ ಪಾಡಿಗೆ ಇತ್ತು ಅದು ಬೊಗಳ್ತಾ ಇರಲಿಲ್ಲ ಕಚ್ತಾ ಕಚ್ತಿರಲಿರಲಿಲ್ಲ ಅವನೇ ಅದಕ್ಕೆ ಕಲ್ಲು ಹೊಡೆದು ಗಾಯಗೊಳಿಸಿದ್ದಾನೆ ಅಂತ ಮನವರಿಕೆ ಮೇಲೆ ಶ್ರೀರಾಮ ಕೇಳ್ತಾನಂತ ನಾಯಿನ ಏನು ಶಿಕ್ಷೆ ಕೊಡ್ಬೋದು ನೀನೇ ಹೇಳಪ್ಪ ಅಂತ ಹೇಳಿ ಅವ ನಾಯಿ ಹೇಳ್ತಂತೆ ಇವನ ಮುಂದಿನ ಸರಿ ಯಾವುದೋ ಮುಂದಿನ ಜನ್ಮದಲ್ಲಿ ಯಾವ್ದಾದ್ರೂ ಮಠ ಸ್ವಾಮಿಗಳು ಮಾಡು ಅಂತ ಹೇಳ್ತಂತೆ ಕೇಳಿದ್ರೆ ನೀವು ಕಥೆಯನ್ನು ನೀವು ಇಷ್ಟು ಗುರುಗಳನ್ನು ಇಷ್ಟು ನೀವು ಗೌರವದಿಂದ ನಮಸ್ಕಾರ ಮಾಡ್ತೀರಿ ಏನು ಶಿಕ್ಷೆ ಕೊಟ್ಟಂಗೆ ಆಗುತ್ತೆ ಅಂದರೆ ಆ ಶ್ರೀ ಆ ನಾಯಿ ಬೇಡ್ಕೊಳ್ತಲ್ಲ ಆ ಶಿಕ್ಷೆ ಏನು ಅನ್ನೋದು ನಮಗೆ ಚೆನ್ನಾಗಿ ಅರ್ಥ ಆಗ್ತಾಯಿದೆ ನಿಮಗೆ ಅರ್ಥವಾಗಲ್ಲ ತಿಳಿತೆ ಬಸವಣ್ಣರು ಹೇಳ್ತಾರೆ ಒಂದು ವಚನದಲ್ಲಿ ಏನು ಈ ಗೌರವ ಕೊಡ್ತಾರಲ್ಲ ಏನು ವಚನ ಅದು ಕೂಡಲ ಸಂಗಮ ದೇವ ನೀನು ಹೊಗಳಿ ಹೊಗಳಿ ಎನ್ನ ಹೊನ್ನ ಶೂಲದಲ್ಲಿಕ್ಕಿದಿರಯ್ಯ ಅಂತ ಬಸವಣ್ಣರ ಕಾಲದಲ್ಲೂ ಶರಣರು ತುಂಬ ಇದ್ದರು ಬಸವಣ್ಣರು ಅವ್ರು ಮಾಡಿದ ಕಾರ್ಯ ಅದೆಲ್ಲ ನೋಡಿ ಹೊಗಳಿ ಹೊಗಳಿ ಎನ್ನ ಹೊನ್ನ ಶೂಲಕದಲ್ಲಿ ಬಂಗಾರದ ಶೂಲದಲ್ಲಿ ನನಗೇರಿಸ್ತಾ ಇದ್ದೈತಿ ನೀ ನನಗೆ ಒಳ್ಳೇದನಾದಡೆ ಎನ್ನ ಹೊಗಳತೆಗೆ ಅಡ್ಡಬಾರ ಧರ್ಮಿ ಅಂತ ಬೇಡ್ಕೊಳ್ತಾರೆ ನನಗೇನಾದರೂ ಒಳ್ಳೇದು ಮಾಡಬೇಕು ಅಂತ ಇದ್ದರೆ ದೇವರೇ ಕೂಡಲಸಂಗ ನನ್ನ ಯಾರು ಹೊಗಳದಂಗೆ ಮಾಡಪ್ಪ ಅಂತಂದು ಬೇಡ್ಕೊಳ್ತಾರೆ ನಿಮ್ಮ ಮನ್ನಣೆಯೇ ಮಸದ ಅಲಗಾಯುತ್ತಲ್ಲ ಅಂತ ಹೇಳ್ತಾರೆ ನಿಮ್ಮ ಮನ್ನಣೆಯೇ ಮಸದ ಅಲಗಾಯುತ್ತಲ್ಲ ಅಂತ ಹಾಗಾದರೆ ನೀವು ಕೊಡ್ತಕ್ಕಂಥ ಗೌರವನೇ ಒಂದು ರೀತಿ ಅಲಗಿನ ಉಪಾದಿಯಲ್ಲಿ ಕತ್ತಿಯ ನಾಡ್ತಾ ಇದೆ ಅಂತೆ ಈ ಕಹಿ ಅನುಭವ ನಮಗೆ ಭಾಳ ಆಗ್ತಾಯಿದೆ ಏನು ಒಳ್ಳೊಳ್ಳೆ ಕಾರ್ಯ ಮಾಡಬೇಕು ಅಂದರೆ ಸಮಯವನ್ನು ಸದುಪಯೋಗ ಮಾಡ್ತಕ್ಕ ಮಾಡ್ಕೊಳ್ತಕ್ಕಂಥ ಸ್ವಾತಂತ್ರ್ಯ ನಮಗಿಲ್ದೇ ಇರೋದು ಭಾಳ ಬೇಸರ ತಂದಿದೆ ಭಾಳ ನೋವನ್ನು ಉಂಟು ಮಾಡಿದೆ ಕುವೆಂಪುರವರ ಮಾತೊಂದು ನೆನಪಾಗ್ತದೆ ಈ ಸಂದರ್ಭದಲ್ಲಿ ಅವರು ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಾಗ ಕುಲಪತಿಗಳಾದಾಗ ಅವರೊಂದು ಮಾತು ಹೇಳ್ತಾರೆ ಬರೀ ಎಲ್ಲೋ ಮಾತಾಡಿದ್ದು ಓದಿದ್ದೀವಿ ನಾವು ಹೇಳಿದ್ ಕೇಳಿದ್ದೀವಿ ಯಾರ್ದಾದ್ರೂ ಬುದ್ಧಿ ಹಾಳು ಮಾಡಬೇಕು ಅಂತ ಇದ್ರೆ ಯಾವುದಾದ್ರೂ ವಿಶ್ವವಿದ್ಯಾಲಯದ ಕುಲಪತಿಗಳು ಮಾಡಬೇಕು ಅಂತ ಹೇಳ್ತಿದ್ರಂತೆ ನಮಗನ್ಸುತ್ತೆ ಅದನ್ನ ಮಾತು ಮುಂದುವರಿಸಿ ಕುವೆಂಪುರದ್ದು ಈ ಬುದ್ಧಿಯನ್ನು ಯಾರದಾದ್ರೂ ಬುದ್ಧಿ ಹಾಳು ಮಾಡಬೇಕು ಅಂತಿದ್ದರೆ ಅವರೊಂದು ಮಠದ ಸ್ವಾಮಿಗಳು ಮಾಡಿ ಅಂತ ನಮಗನ್ನಿಸ್ತಾ ಇದೆ ಅದು ನಮ್ಮ ಕಹಿ ಅನುಭವ ಅದು ನಾವೇನು ಮಾಡಬೇಕು ಅಂತ ಬಯಸ್ತೀವೋ ಆ ನಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥ ಸ್ವಾತಂತ್ರ್ಯ ಇಲ್ಲದೇ ಇರತಕ್ಕಂಥದ್ದು ನಮಗೆ ಭಾಳ ಮನಸ್ಸಿಗೆ ನೋವುಂಟು ಮಾಡಿದೆ ಅನೇಕ ಏನು ಬಿಡುವಿಲ್ಲದ ಕಾರ್ಯಕ್ರಮಗಳು ಹೀಗಾಗಿ ಅವೆಲ್ಲ ವಿಸ್ ವಿಸ್ತೃತವಾಗಿ ಹೇಳಕ್ಕೆ ಹೋಗಲ್ಲ ನಮ್ಮ ಸಮಯವನ್ನು ನಿಮಗೂ ನಿಮ್ಮ ಒಳಿತಿಗಾಗಿ ಮತ್ತು ನಾವು ಅಭ್ಯಾಸ ಮಾಡಿದಂಥ ಸ್ವದೇಶ ಮತ್ತು ಪ್ರದೇಶದಲ್ಲಿ ಅಧ್ಯಯನ ಮಾಡಿದಂಥ ಆ ಒಂದು ಬುದ್ಧಿ ಬುದ್ಧಿಯನ್ನು ಸಮಾಜದ ಒಳಿತಿಗಾಗಿ ಸದುಪಯೋಗ ಮಾಡ್ಕೊಳ್ತಕ್ಕಂಥ ಒಂದು ಮು ಮುಕ್ತ ವಾತಾವರಣ ಇಲ್ಲದೇ ಇರೋದು ನಮಗೆ ಬಹಳ ನೋವುಂಟು ಮಾಡಿದೆ ಅದು ಖಾಸಗಿಯಾಗಿ ಹೇಳಬೇಕಾದಂಥ ಸಂಗತಿಯನ್ನು ಬಹಿರಂಗವಾಗಿ ಮಕ್ಕಳೇ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀವಿ ನೀ ಈ ನೀವು ಈ ಸಮಯವನ್ನು ಈ ವೈ ವಯೋ ವಯೋಮಾನದಲ್ಲಿ ಮುಂದುವ ಸಹ ನಿಮ್ಮ ವ ಸಮಯವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಉನ್ನತ ಸ್ಥಾನಮಾನಗಳನ್ನು ನೋಡಿ ನಮ್ಮ ಸಂಸ್ಥೆಯಲ್ಲಿ ಓದೆಯವರು ಇವತ್ತು ರಾಜ್ಯ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ ಅಂದರೆ ಎಷ್ಟು ಹೆಮ್ಮೆಯ ಸಂಗತಿ ಹೇಳಿ ಹಾಗೆ ನೀವು ಕೆಳಗೆ ಕೂತಿರ್ತಕ್ಕಂಥವರು ಮುನ್ ಮುಂದೆ ನೀವು ದೊಡ್ಡವರಾದಾಗ ಇಂಥ ಒಂದು ಉತ್ತಮ ಒಂದು ಸ್ಥಾನಮಾನಗಳನ್ನು ಸನ್ಮಾನಗಳನ್ನು ಪಡೀತಕ್ಕಂಥ ಸಾಧನೆ ನೀವು ಮಾಡಬೇಕು ನಮ್ಮ ಸಾಹಿತ್ಯ ಪರಿಷತ್ನವರು ಅವರ ಸಹಯೋಗದಿಂದ ಏನು ಈ ಕಾರ್ಯಕ್ರಮ ಏರ್ಪಾಡಾಗಿದೆ ಇನ್ನೂ ಹೆಚ್ಚಿನ ಒಂದು ಒಂದು ನಿಮ್ಮ ನಿಮ್ಮ ಮನಸ್ಸಿನ ಮೇಲೆ ಒಂದು ವಿಶೇಷ ಛಾಪು ಇದು ಮೂಡಿಸುತ್ತೆ ಅಂತ ಅನಿಸುತ್ತೆ ಕಳೆದ ಮೂರು ದಿನಗಳಿಂದಲೂ ನೀವು ಭಾಗವಹಿಸಿ ಕೇಳಿದಂಥ ಮಾತುಗಳು ನಿಮ್ಮ ನಿಮ್ಮ ವ್ಯಕ್ತಿತ್ವವನ್ನು ದೊಡ್ಡ ಮಟ್ಟಕ್ಕೆ ಅದು ಏರಿಸಿ ಒಂದು ಉನ್ನತ ಸಾಧನೆ ಮಾಡ್ತಕ್ಕಂಥ ಒಂದು ಪ್ರೇರಣಾ ಶಕ್ತಿಯಾಗಿ ಈ ಕಾರ್ಯಕ್ರಮ ರೂಪುಗೊಳ್ಳಿ ಅಂತ ನಾವು ಹಾರೈಸಿ ಇದು ಕೇವಲ ಖುಷಿ ಪಡೆದಷ್ಟೇ ಅಲ್ಲ ಇದರಿಂದ ನೀವು ಒಂದು ರೀತಿ ಸ್ಫೂರ್ತಿಯನ್ನು ಆಗಬೇಕು ಇಲ್ಲಿ ಏನು ಹನ್ ಹದಿಮೂರು ಜನ ನೀವು ಪಡೆದ್ರಲ್ಲ ಕನ್ನಡ ಅಂಕಗಳನ್ನು ನೂರಕ್ಕೆ ನೂರು ಪಡೆದು ನಾವು ಹಾಗೆ ಕೇಳ್ತಾಯಿದ್ದೀವಿ ಮಕ್ಕಳನ್ನು ನೀವು ಏನು ಇದ್ದೀರಿ ಅಂದರೆ ಒಬ್ರು ಚಾರ್ಟರ್ಡ್ ಅಕೌಂಟ್ ಓದ್ತಾಯಿದ್ದೀನಿ ಸೈನ್ಸ್ ಓದ್ತಾ ಇದ್ದೀನಿ ಇನ್ನೇನೋ ಬೇರೆ ಬೇರೆ ವಿಷಯಗಳು ಹೇಳಿದರೆ ಹೊರತು ಸಾಹಿತ್ಯದಲ್ಲಿ ನಾನು ಅಭಿರುಚಿಯನ್ನು ಪಡೆದು ನಾನು ಲಿಟ್ರೇಚರ್ ತಗೊಳ್ತೀನಿ ಅಂತ ಒಬ್ಬರು ಬಾಯಲ್ಲೂ ಬರಲಿಲ್ಲ ಇದು ವಾಸ್ತವತೆ ಇದು ಸಾಹಿತ್ಯ ಅಭಿರುಚಿ ಕೊನೆ ಪಕ್ಷ ಕನ್ನಡದ ಅಸ್ಮಿತೆ ಮಾತನಾಡಿದಂಥ ನಿನ್ನೆಯ ಹುಡುಗ ಮತ್ತು ಇವತ್ತು ಮಾತಾಡದಂಥ ಹುಡುಗಿ ಅದು ಕನ್ನಡ ವಿಷಯವನ್ನೇ ಆಯ್ಕೆ ಮಾಡ್ಕೊಂಡು ನಾನು ಅಭ್ಯಾಸ ಮಾಡ್ತೀನಿ ಬಿ ಎ ಮಾಡ್ತೀನಿ ಎಮ್ ಎ ಮಾಡ್ತೀನಿ ಅಂತ ಬಂದರೆ ಇನ್ನೂ ಖುಷಿ ಪಡ್ಬೋದು ತಿಳಿದ ಕೇವಲ ಅಸ್ಮಿತೆ ಅಂತಂದು ಕನ್ನಡದ ಅಸ್ಮಿತೆ ಅಂತ ಬರಿ ಭಾಷಣ ಮಾಡಿದರೆ ಸಾಲದು ಅಸ್ಮಿತೆಯನ್ನು ಮೈಗೂಡಿಸ್ಕೊಂಡು ನೀವು ಬೆಳಿಬೇಕು ಅಂತಹ ಒಂದು ಸ್ಫೂರ್ತಿ ಈ ಕನ್ನಡ ಸಾ ಸಾಹಿತ್ಯ ಸಮ್ಮೇಳನದ ಈ ರಾಜ್ಯ ಏನು ಕ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಅಂತಹ ಪ್ರೇರಣೆ ನಿಮ್ಮೆಲ್ಲರಿಗೂ ಆಗಲಿ ಅಂತ ಹಾರೈಸಿ ನೀವು ನಿಮ್ಮ ವ್ಯಕ್ತಿತ್ವ ಮುಂದೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ರೂಪುಗೊಳ್ಳಿ ಇವರಿಗಿಂತಲೂ ಹೆಚ್ಚಿನ ಸ್ಥಾನಮಾನ ಪಡೆಯುವಂತಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೀವಿ